What is this, Kanta? What is this? I don't like it. I don't like it. You know, Kanta, Nama EDG yesterday, Koramangala Forum Malali, Nama Power Star Act Madiro, Anna Bond Picture, Nodrala Kanta. I like it. Maybe our Mundina election gay, Yellir Beko, Hege election on the others Beko, and no screenplay ready more Tarbek on the concert day. Work on film Nanode, haha, Hengan and Elito, correct Halva, okay, fine. ಬಾಯಿವಾಗ ಅವರನ್ನೇ ಜಸ್ಟ್ ಒಂದ್ ರೌಂಡ್ ಮೀಟ್ ಆಗಿ ಈಶ್ವರಪ್ಪನವರು ಬರಗಾಲದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಡೀಕಾಂತ ಎಡ್ಡಿಜಿ ಹತ್ರ ಹೋಗೋಣ. ಎಡ್ಡಿಜಿ, ಮತ್ತೇನ್ರಿ ನಿಮ್ ಪಾರ್ಟಿ ಪ್ರೆಸಿಡೆಂಟ್ ಈಶ್ವರಪ್ಪನವರು ಫಾರಿನ್ ಹೋಗಿದ್ರಲ್ಲ, ವಾಟ್ ಯು ಸೇ? ಯಾರನ್ನೋ ಕೇಳಿದ್ರೆ ರಾಂಗ್ ಅಡ್ರೆಸ್ ಅಲ್ಲಿ ಕೇಳಿದ್ರೆ ಹೆಂಗಪ್ಪ? ಈಶ್ವರಪ್ಪ ಇದ್ದಾಗ ಅಭಿಷೇಕ್ ಕೇಳಬೇಕು, ಸದಾನಂದ ಗೌಡರು ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳಬೇಕು, ಯಡಿಯೂರಪ್ಪ ಶಿಕಾರಿಪುರ ತಾಲೂಕಿನ MLA ನನ್ನ ಕೇಳಿದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಲ್ವಾ? ರಾಂಗ್ ಪರ್ಸನ್ ಅಲ್ಲ ನೀವು ಕೇಳ್ತಾ ಇರೋದು. ಹಂಗಲ್ರಿ, ನಿಮಗೆ ಏನಾದರೂ ಗೊತ್ತಿರ್ಬೋದು ಅಂತ ಕೇಳಿದ್ರಪ್ಪ ಅಷ್ಟೇ. ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನೀವು ಮುಖ್ಯಮಂತ್ರಿ ಕೇಳಬೇಕು. ಹೊರದೇಶಕ್ಕೆ ಯಾಕೆ ಹೋದ್ರೆ ಹೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದಕ್ಕೆ ನಾ ಬೇರೆ ಉತ್ತರ ಕೊಡೋಕ್ಕಾಗತ್ತಾ? ಕೇಳದ್ರ ಮ್ಯಾನ್ ಕೇಳದ್ರ, ನಮ್ಮ ಎಡ್ಡಿ ಜಿ ಹೆಂಗೆ ಮಾತನಾಡಿದ್ರು ಅಂತ. ಓಕೆ, ಸದ್ಯಕ್ಕೆ ಏನಾದ್ರು ಬಿಟ್ಟಾಕೋಕ ಅಂತ ಬಿಟ್ಟಾಗ ಬಾ. ಇವಾಗ ಇಲ್ಲಿ ನಮ್ಮ ವಾಟಾಳಣ್ಣ ಮಾತು ಕೊಟ್ಟ ಪ್ರಕಾರ ಎಕ್ಸಾಕ್ಟ್ May 8 ಅಂದ್ರೆ ಎಸ್ಟರ್ಡೇ ಒನ್ಸ್ ಅಗೈನ್ ಶೌಚಾಲಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರಂತೆ. ಈ ಸಾರಿ ಹೆಂಗೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಜಸ್ಟ್ ಒಂದು ಸಾರಿ ನೋಡ್ಕೊಂಡ್ ಬರೋಣ. ನಡೆ ಕಾಂತ ನಡೆ. ನಮ್ಮ ನಗಣ್ಣ ಕೊಟ್ಟ ಮಾತಿನಂತೆ ಮತ್ತೆ May 8 ಸ್ಟ್ರೈಕ್ ಮಾಡಿದ್ದಾರೆ. ಓಕೆ, ಈ ವಿಶೇಷ ಸ್ಟ್ರೈಕ್ ನಲ್ಲಿ ಏನ್ ಮಾಡಿದಾರಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಡ್ರಿ ಹಲಗಿ. ಕಾಯಕವೇ ಕೈಲಾಸ ಶುರು ಮಾಡ್ರಪ್ಪ. ಇದೊಂದು ಅತ್ಯಂತ ವಿಶೇಷ ವಿನೂತನವಾದಂತ ಚಳವಳಿ. ಹೌದಾ? ಅಂದಾಗೆ ಈ ಚಳವಳಿ ಹೆಂಗ ವಿಶೇಷತೆ ಅಂತ ಸ್ವಲ್ಪ ಡೀಟೇಲ್ ಹೇಳ್ರಿ. ಈ ಚಳವಳಿ ನಾಡಿನ ಸಮಗ್ರ, ದೇಶದ ಸಮಗ್ರ, ವಿಶ್ವದ ಸಮಗ್ರ ಜನತೆಗೆ ಬೇಕಾಗಿರ್ತಕ್ಕಂಥ ಚಳವಳಿ. ಓ ಹಂಗ? ವಿಶ್ವದ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ ರೀತಿ ಇದೆಯೋ. ಓಕೆ, ಆದರೆ ಭಾರತ ದೇಶದಲ್ಲಿ, ಓಕೆ, ಅದರಲ್ಲೂ ಕರ್ನಾಟಕದಲ್ಲಿ ಉಚ್ಚ ಉಯ್ಯೋದಕ್ಕೆ ಸ್ಥಳ ಇಲ್ಲ. ಏನಂದ್ರಿ? ಉಚ್ಚ ಉಯ್ಯೋದಕ್ಕೆ ಸ್ಥಳ ಇಲ್ಲ. ಕರೆಕ್ಟ್, ಎಲ್ಲೂ ಉಚ್ಚ ಉಯ್ಯಂಗಿಲ್ಲ. ಹೌದಾ? ಯಾಕ್ರಿ? ಸರ್ಕಾರ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಲ್ಲ. ಓ ಹಂಗ ಮ್ಯಾಟ್ರೋ. ಮುಖ್ಯಮಂತ್ರಿಗಳಿಗೆ ನೆಕ್ಸ್ಟ್, ಮಂತ್ರಿಗಳಿಗೆ ನೆಕ್ಸ್ಟ್, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ರಾಜ್ಯಪಾಲರಿಗೆ ಮಾನ ಮರ್ಯಾದೆ ಗೌರವ ಇದ್ರೆ. ಏನಿದ್ರೆ? ಮಾನ ಮರ್ಯಾದೆ ಗೌರವ ಇದ್ರೆ ಇದ್ರೆ ಏನ್ ಮಾಡ್ಬೇಕು? ಶೌಚಾಲಯಗಳ ನಿರ್ಮಾಣ ಮಾಡಿ. ರಾಜ್ಯ ಸರ್ಕಾರ ಓಕೆ, ಲಕ್ಷಾಂತರ ಕೋಟಿಯ ಓಕೆ ಆಯವ್ಯಯವನ್ನು ಮಂಡಿಸ್ತಾ ಇದ್ದೀರಿ. ಕರೆಕ್ಟ್. ಸದಾನಂದ ಗೌಡ್ರೆ, ಎಲ್ಲಿದೆ ಶೌಚಾಲಯ? ಇದ್ರೆ ಹೇಳ್ಬೇಕಾ ಅವರು ಎಲ್ಲಿದ್ದೀರಿ ಶೌಚಾಲಯ? ನಮಗೆ ಗೊತ್ತಿಲ್ಲಪ್ಪ. ಎಲ್ಲಿ ಉಚ್ಚ ಉಯ್ಯೋದಕ್ಕೆ ಜಾಗ? ನಾನು ನಿಮ್ಗೆ ಸವಾಲ್ ಹಾಕ್ತೀನಿ. ಏನಂತ? ಇನ್ನು ಒಂದು ತಿಂಗಳೊಳಗಾಗಿ ನೀವು ಇಡೀ ರಾಜ್ಯಾದ್ಯಂತ ಶೌಚಾಲಯಕ್ಕೆ ಆರಂಭ ಮಾಡದೇ ಇದ್ರೆ ಏನ್ ಮಾಡ್ತೀರಿ? ಮುಂದಿನ ತಿಂಗಳು 5 ವಿಧಾನಸೌಧದ ಮುಂದೆ ಉಚ್ಚ ಉಯ್ಯುವ ಚಳವಳಿ. ಮತ್ತೊಂದ್ಸರಿ ಹೇಳ್ರಿ. ಮುಂದಿನ ತಿಂಗಳು 5 ವಿಧಾನಸೌಧದ ಮುಂದೆ ಉಚ್ಚ ಉಯ್ಯುವ ಚಳವಳಿ. ಸಕ್ಕರೆ ಕಾಯಿಲೆ ಅವರು 5 ನಿಮಿಷಕ್ಕೆ ಉಚ್ಚೆ ಉಯ್ಬೇಕು. ಎಲ್ಲೋಗ್ಬೇಕು. ಮತ್ತೆ ಅತ್ತಡ ಹೊಡ್ರಿ ಹಲಗಿ. ಕೇಳದ್ರ ಮ್ಯಾನ್ ಕೇಳದ್ರ, ಹಗಲತ್ತಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ಒಂದೇ ಒಂದು ಪಬ್ಲಿಕ್ ಟಾಯ್ಲೆಟ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಇವರ ನಾನ್ ಸೆನ್ಸ್ ಹಣೆ ಬರಹಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ನಾಗಣ್ಣ ಶೌಚಾಲಯಕ್ಕೋಸ್ಕರ ಎಲ್ಲೇ ಹೋರಾಟ ಮಾಡ್ಲಿ, ನಾನ್ ಮಾತ್ರ ನಾಗಣ್ಣನಿಗೆ ಸಾಥ್ ಕೊಡ್ತೇನೆ, ಕೆಲಸ ಮಾಡದೇ ಇರೋ ಗೌರ್ಮೆಂಟ್ಗೆ ಟಾಂಗ್ ಕೊಡ್ತೇನೆ,
ಓಕೆ ಬಾಯಿಲ್ಲಿ ಇವಾಗ ನಮ್ಗೆ ಟೈಮ್ ಆಗೋಗ್ಬಿಟ್ಟಿದೆ. ಹಂಗೆ ಜಯದೇವ ಆಸ್ಪತ್ರೆಗೆ ಹೋಗಿ ದೊಡ್ಡಗೌಡರು ದೇವೇಗೌಡರು ಆರೋಗ್ಯ ವಿಚಾರಿಸ್ಕೊಂಡು ಹಂಗೆ ಬರ್ತಾ ನಿಮಾನ್ಸ್ ಹಾಸ್ಪಿಟಲ್ ಕಾಂಪೌಂಡ್ ಅಲ್ಲಿರೋ ಕ್ಯಾಂಟೀನ್ ಅಲ್ಲಿ ವಡೆ ಪಾವ್ ಬಾಜಿ ತಿನ್ಕೊಂಬರೋಣ. ನಡಿ ಕಾಂತಾರಡೆ ಹತ್ತು ಬೇಗ ಗಾಡೆ.